ನಮಗೆ ನಮ್ಮ ಮತ್ತು ನಿಮ್ಮ ಮುಂದೆ ಇರತಕ್ಕಂತ ಗುರಿ ಒಂದು ಸವಾಲು, ಬಹಳ ದೊಡ್ಡ ಸವಾಲೇನಿಲ್ಲ ನಮ್ಮ ಮುಂದೆ. ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪರವಾದಂತೊಂದು ವಾತಾವರಣ ಇದೆ, ಪಾಪ್ಯುಲಾರಿಟಿ ಇದೆ. ಸೊ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಅದನ್ನ ಹೇಗೆ ಮತವಾಗಿ ಪರಿವರ್ತನೆ ಮಾಡಬೇಕು, ಹೌ ಟು ಕನ್ವರ್ಟ್ ಮೋದಿಜಿಸ್ ಪಾಪ್ಯುಲಾರಿಟಿ ಇನ್ ಟು ವೋಟ್ಸ್, ಇದೊಂದೇ ಪ್ರಶ್ನೆ ನಮ್ಮ ಕಣ್ಮುಂದಿರ್ತಕ್ಕಂಥದ್ದು. ಈ ಸವಾಲು ಇವತ್ತು ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ಸವಾಲೇನಿದೆ, ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಮತವಾಗಿ ಪರಿವರ್ತನೆ ಮಾಡತಕ್ಕಂತ ಸವಾಲು ನಮ್ಮ ಮುಂದೆ ಏನಿದೆ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿರೋಧಿಗಳನ್ನ ಏನೇ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇದ್ರೂ ಸಹ, ಅಲೆ ಹೊತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಇದ್ದರೂ ಸಹ ನಮ್ಮ ವಿರೋಧಿಗಳನ್ನ ಹಗುರವಾಗಿ ತೆಗೆದುಕೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಬಹಿರಂಗವಾಗಿ ಮಾತನಾಡ್ತಾ ಇದ್ದೇನೆ.